ಮೊದಲನೆಯ ಪ್ರಶ್ನೆ, ಪ್ರಸಿದ್ಧ ಪುಸ್ತಕವಾಗಿರ್ತಕ್ಕಂಥ ದಾಸ ಕ್ಯಾಪಿಟಲ್ ಬರೆದ ಲೇಖಕರು ಯಾರಪ್ಪ ಅಂದ್ರೆ, ಇಲ್ಲಿ ಕಾರ್ಲ್ ಮ್ಯಾಕ್ಸ್ ಅವರು ಏನ್ ಮಾಡ್ತಾರಪ್ಪ ಅಂದ್ರೆ, ಈ ದಾಸ ಕ್ಯಾಪಿಟಲ್ ಅಂತಕ್ಕಂಥ ಒಂದು ಪುಸ್ತಕ ಅಥವಾ ಕೃತಿಯನ್ನ ಬರೀತಾರೆ. ಇನ್ನು ನೆಕ್ಸ್ಟ್ ಅದೇ ರೀತಿ ಎರಡನೆಯ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಪ್ರಾಥಮಿಕ ವಲಯಪ್ಪ ಅಂದ್ರೆ, ಕೃಷಿ ಮತ್ತು ಕೃಷಿಗೆ ಸಂಬಂಧಪಟ್ಟಿರ್ತಕ್ಕಂಥ ಚಟುವಟಿಕೆಗಳೆಲ್ಲವೂ ಕೂಡ ಎಲ್ಲಿ ಕಂಡು ಬರ್ತಾವಪ್ಪ ಅಂದ್ರೆ, ಪ್ರಾಥಮಿಕ ವಲಯದಲ್ಲಿ ಕಂಡು ಬರ್ತಕ್ಕಂಥದ್ದು. ಇನ್ನು ಕೌಟಿಲ್ಯನ ಅರ್ಥಶಾಸ್ತ್ರವು ಯಾವುದನ್ನ ವ್ಯವಹರಿಸುತ್ತದೆ? ಕೌಟಿಲ್ಯನ ಅರ್ಥಶಾಸ್ತ್ರ ಅಂತಕ್ಕಂಥದ್ದು ಸಾರ್ವಜನಿಕ ಆಡಳಿತವನ್ನ ವ್ಯವಹಾರ ಮಾಡ್ತಕ್ಕಂಥದ್ದು. ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು. ಇನ್ನೆಷ್ಟು, ಯಾವ ವರ್ಷದಲ್ಲಿ ಸೆಬಿ ಪ್ರಾರಂಭವಾಯಿತು? ಈ ಸೆಬಿ ಅಂತಕ್ಕಂಥದ್ದು ಯಾವ ವರ್ಷದಲ್ಲಿ ಪ್ರಾರಂಭ ಆಗ್ತದಪ್ಪ ಅಂದ್ರೆ, 1992ರಲ್ಲಿ ಈ ಸೆಬಿ ಅಂತಕ್ಕಂಥದ್ದು ಪ್ರಾರಂಭ ಆಗ್ತದ. ಇನ್ನು ಭಾರತದ ಬ್ಯಾಂಕಿಂಗ್ ರಚನೆಯಲ್ಲಿ ಕೊನೆಯ ರೆಸಾಲ್ಟ್ ಸಾಲಗಾರ ಯಾರು ಅಪ್ಪ ಅಂದ್ರೆ, ಇಲ್ಲಿ ಐದನೆಯ ಪ್ರಶ್ನೆಯನ್ನು ನೋಡಿ ಸ್ನೇಹಿತರೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತಕ್ಕಂಥದ್ದು. ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. ಆರನೆಯ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಸಂಪೂರ್ಣ ಭಾರತೀಯ ನಿರ್ವಹಿಸುವ ಮೊದಲ ಬ್ಯಾಂಕ್ ಯಾವುದು? ಸಂಪೂರ್ಣವಾಗಿ ಭಾರತೀಯರೇ ನಿರ್ವಹಿಸ್ತಕ್ಕಂಥ ಒಂದು ಬ್ಯಾಂಕ್ ಯಾವುದು ಅಪ್ಪ ಅಂದ್ರೆ, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಅಂತಕ್ಕಂಥದ್ದು. ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. ಇನ್ನೆಷ್ಟು, ಯಾರು ಸಪ್ತಾಂಗ ಥಿಯರಿ ಆಫ್ ಸ್ಟೇಟ್ ಅಂತಕ್ಕಂಥದ್ದನ್ನ ಇಲ್ಲಿ ಪ್ರತಿಪಾದಿಸಿದಿರೋಪ್ಪ ಅಂದ್ರೆ, ಇಲ್ಲಿ ಅರ್ಥಶಾಸ್ತ್ರದಲ್ಲಿ ಕೌಟಿಲ್ಯ ಇದನ್ನ ಪ್ರತಿಪಾದನೆಯನ್ನ ಮಾಡ್ತಕ್ಕಂಥದ್ದು. ಇನ್ನೆಷ್ಟು, ಎಂಟನೆಯ ಪ್ರಶ್ನೆ, ಭಾರತದ ಜನಗಳ ಒಂದು ಮುಖ್ಯ ಉದ್ಯೋಗ ಏನಪ್ಪ ಅಂದ್ರೆ, ಇಲ್ಲಿ ಕೃಷಿ ಅಂತಕ್ಕಂಥದ್ದು ಭಾರತದ ಜನತೆಯ ಒಂದು ಮುಖ್ಯ ಉದ್ಯೋಗ ಆಗಿರ್ತದೆ. ಇನ್ನು ಸರಕು ಮತ್ತು ಸೇವೆಗಳ ತೆರಿಗೆ GST ಇದಾಗಿದೆ ಅಂದರೆ, GST ಯಾವ ವಿಧದ ಒಂದು ತೆರಿಗೆಯಾಗಿದೆಯಪ್ಪ ಅಂದರೆ, ಇದೊಂದು ಪರೋಕ್ಷ ತೆರಿಗೆ ಆಗಿರ್ತಕ್ಕಂಥದ್ದು. ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ಈ ಒಂಬತ್ತನೆಯ ಪ್ರಶ್ನೆಗೆ. ನೆಕ್ಸ್ಟ್ ಹತ್ತನೇ ಪ್ರಶ್ನೆ ಕಡೆಗೆ ನಾವು ಬರೋದಾದ್ರೆ, ಬ್ಯಾಂಕುಗಳಿಗೆ ಸಂಕ್ಷಿಪ್ತ ಕಾಲಾವಧಿಗೆ ಭಾರತದ ರಿಸರ್ವ್ ಬ್ಯಾಂಕ್ ನೀಡುವ ಸಾಲಗಳ ಮೇಲಿನ ಬಡ್ಡಿ ದರವನ್ನು ಹೀಗೆನ್ನುವರು? ಇಲ್ಲಿ ಏನಂತೇಳಿ ಕರಿತೀವಪ್ಪ ಅಂದ್ರೆ, ರಿಪೋ ರೇಟ್ ಅಂತೇಳಿ ಕರಿತಕ್ಕಂಥದ್ದು. ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು. ಹನ್ನೊಂದನೆಯ ಪ್ರಶ್ನೆ ಕಡೆಗೆ ನಾವು ಬರೋದಾದ್ರೆ, ಒಂದು ದೇಶದ ಆರ್ಥಿಕ ಅಭಿವೃದ್ಧಿಯು ಅವಲಂಬಿಸಿರುವ ಅಂಶಗಳೆಂದರೆ, ಒಂದು ದೇಶ ಆರ್ಥಿಕವಾಗಿ ಅಭಿವೃದ್ಧಿಯನ್ನು ಹೊಂದಬೇಕಪ್ಪ ಅಂದ್ರೆ, ಯಾವುದರ ಮೇಲೆ ಅವಲಂಬನೆಯನ್ನು ಆಗಿರ್ತದಪ್ಪ ಅಂದ್ರೆ, ಮೇಲಿನ ಎಲ್ಲವುಗಳ ಮೇಲೆ ಅವಲಂಬನೆ ಆಗಿರ್ತದೆ. ನೈಸರ್ಗಿಕ ಸಂಪನ್ಮೂಲ ಆಗಿರ್ಬೋದು, ತಾಂತ್ರಿಕ ಪ್ರಗತಿ ಆಗಿರ್ಬೋದು, ಮಾರುಕಟ್ಟೆಯ ವಿಸ್ತೀರ್ಣ ಆಗಿರೋ ಎಲ್ಲದರ ಮೇಲೆ ಒಂದು ಅವಲಂಬನೆ ಆದ್ರೆ ಮಾತ್ರ ಇಲ್ಲಿ ಒಂದು ದೇಶ ಆರ್ಥಿಕತೆಯಲ್ಲಿ ಅತ್ಯಂತ ಬಲಿಷ್ಠ ಆಗ್ತಕ್ಕಂಥ. ಆದ್ದರಿಂದ ಈ ಪ್ರಶ್ನೆಗೆ ಆಪ್ಷನ್ ಡಿ ಮೇಲಿನ ಎಲ್ಲವೂ ಸರಿಯಾಗಿರ್ತಕ್ಕಂಥದ್ದು. ಇನ್ನು IMF ನ ಕೇಂದ್ರ ಕಚೇರಿ ಎಲ್ಲಿದೆ? ಇದರ ಕೇಂದ್ರ ಕಚೇರಿ Washington DC ದಲ್ಲಿ ಕಂಡು ಬರ್ತಕ್ಕಂಥದ್ದು. ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು. ಇನ್ನು ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಯಾವ ಕ್ರಾಂತಿಗೆ ಸಂಬಂಧಪಟ್ಟಿವೆ? ಇವು ಯಾವ ಕ್ರಾಂತಿಗೆ ಇಲ್ಲಿ ಸಂಬಂಧವನ್ನ ಪಟ್ಟಿವೆಯಪ್ಪ ಅಂದ್ರೆ, ಕಪ್ಪು ಕ್ರಾಂತಿಗೆ ಸಂಬಂಧವನ್ನ ಪಟ್ಟಿರ್ತಕ್ಕಂಥದ್ದು. ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. ಇನ್ನು ಭಾರತ ಹೊಂದಿರುವ ಅರ್ಥವ್ಯವಸ್ಥೆಯ ಸ್ವರೂಪ ಯಾವುದು? ನಮ್ಮ ಭಾರತ ಯಾವ ರೀತಿಯ ಅರ್ಥವ್ಯವಸ್ಥೆಯನ್ನ ಹೊಂದಿದೆಯಪ್ಪ ಅಂದ್ರೆ, ಮಿಶ್ರ ಅರ್ಥವ್ಯವಸ್ಥೆಯನ್ನ ಹೊಂದಿರತಕ್ಕಂಥದ್ದು. ನಮ್ಮ ಭಾರತ ಮಿಶ್ರ ಅರ್ಥವ್ಯವಸ್ಥೆಯನ್ನ ಹೊಂದಿರತಕ್ಕಂಥದ್ದು. ಇನ್ನೆಷ್ಟು, ಭಾರತದಲ್ಲಿ ಆರ್ಥಿಕ ವರ್ಷದ ಆರಂಭ ಯಾವಾಗ ಆಯಿತು ಅಂತಕ್ಕಂಥದ್ದು ಇಲ್ಲಿ 15ನೆಯ ಪ್ರಶ್ನೆಯನ್ನ ಇರ್ತಕ್ಕಂಥದ್ದು. April 1ರಂದು ಪ್ರಾರಂಭ ಆಗ್ತದ. ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು. 16ನೆಯ ಪ್ರಶ್ನೆ, ಭಾರತ ಸರ್ಕಾರ ಆಪರೇಷನ್ ಫ್ಲಡ್ ಕಾರ್ಯಕ್ರಮ ಯಾವುದಕ್ಕೆ ಸಂಬಂಧಿಸಿದೆಯಪ್ಪ ಅಂದ್ರೆ, ಇಲ್ಲಿ ಶ್ವೇತ ಕ್ರಾಂತಿಗೆ ಸಂಬಂಧವನ್ನ ಪಟ್ಟಿರ್ತಕ್ಕಂಥದ್ದು. ಇನ್ನೆಷ್ಟು, ಅದೇ ರೀತಿ 17ನೆಯ ಪ್ರಶ್ನೆ, ಭಾರತದ ಹಸಿರು ಕ್ರಾಂತಿಯ ಪಿತಾಮ ಎಂದು ನಾವಿಲ್ಲಿ ಯಾರನ್ನ ಕರಿತೀವಿ ಅಥವಾ ಪಿತಾಮ ಯಾರು ಅಪ್ಪ ಅಂದ್ರೆ, ಇಲ್ಲಿ 17ನೇ ಪ್ರಶ್ನೆಯನ್ನು ನೋಡಿ ಅಂದ್ರೆ, M.N. Swaminathan ಅಂತಕ್ಕಂಥವ್ರು ಭಾರತದ ಹಸಿರು ಕ್ರಾಂತಿಯ ಪಿತಾಮ ಆಗಿರ್ತಾರೆ. ಇನ್ನೆಷ್ಟು, ಅದೇ ರೀತಿ ಸಂಪತ್ತು ಬರಿದಾಗುವಿಕೆ ಸಿದ್ಧಾಂತದ ಮುಖ್ಯ ಪ್ರವರ್ತಕರು ಯಾರು ಅಪ್ಪ ಅಂದ್ರೆ, ಇಲ್ಲಿ ದಾದಾಬಾಯಿ ನವರೋಜಿಯವರು. ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. ಇನ್ನೆಷ್ಟು, ಅದೇ ರೀತಿ 19ನೇ ಪ್ರಶ್ನೆ, ಹೊಸ 500 ರೂಪಾಯಿ ನೋಟಿನ ಮೇಲೆ ಯಾರ ಸಹಿ ಇದೆಯಪ್ಪ ಅಂದ್ರೆ, ಇಲ್ಲಿ RBI ಗವರ್ನರ್ನ ಸಹಿ ಇರ್ತಕ್ಕಂಥದ್ದು. ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು. ಇನ್ನೆಷ್ಟು, ಅದೇ ರೀತಿ ವೆಲ್ತ್ ಆಫ್ ನೇಷನ್ಸ್ ಅರ್ಥಶಾಸ್ತ್ರದ
ಗ್ರಂಥದ ಕರ್ತೃ ಯಾರು ಅಪ್ಪ ಅಂದ್ರೆ ಇಲ್ಲಿ ಅಡಮ್ ಸ್ಮಿತ್ ಅವರು ಇದನ್ನ ಬರೀತಾರೆ. ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. 21ನೇ ಪ್ರಶ್ನೆ, ಜೀವ ನಿರೀಕ್ಷಿಸುವಿಕೆ ಎಂದರೆ. ಇಲ್ಲಿ ಜೀವ ನಿರೀಕ್ಷಿಸುವಿಕೆ ಅಂದ್ರೆ ಏನಪ್ಪ ಅಂದ್ರೆ ಮನುಷ್ಯನ ಸರಾಸರಿ ಬದುಕುವಿಕೆಯ ಕಾಲವನ್ನ ನಾವು ಇಲ್ಲಿ ಏನಂತೇಳಿ ಕರಿತೀವಪ್ಪ ಅಂದ್ರೆ ಜೀವ ನಿರೀಕ್ಷಿಸುವಿಕೆ ಅಂತೇಳಿ ಕರಿತಕ್ಕಂಥದ್ದು. ಅದೇ ರೀತಿ ಆದಾಯ ತೆರಿಗೆ ಒಂದು, ಇಲ್ಲಿ ಆದಾಯ ತೆರಿಗೆ ಒಂದು ಏನಾಗಿದೆ ಅಂತೇಳಿ 22ನೇ ಪ್ರಶ್ನೆ ಇರ್ತಕ್ಕಂಥದ್ದು. ಇದೊಂದು ನೇರ ತೆರಿಗೆ ಆಗಿರ್ತಕ್ಕಂಥದ್ದು. ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಅದೇ ರೀತಿ 23ನೇ ಪ್ರಶ್ನೆ, GNP ಅರ್ಥಶಾಸ್ತ್ರದಲ್ಲಿ ಏನನ್ನ ಸೂಚಿಸುತ್ತದೆಯಪ್ಪ ಅಂದ್ರೆ ಗ್ರೋಸ್ ನ್ಯಾಷನಲ್ ಪ್ರಾಡಕ್ಟ್ ಅಂತಕ್ಕಂಥದ್ದು. ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥ. ನೆಕ್ಸ್ಟ್ 25ನೇ ಪ್ರಶ್ನೆಯನ್ನು ನೋಡಿ ಅಂತಂದ್ರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ಕಮೆಂಟ್ ಅನ್ನ ಮಾಡಬೇಕಾಗುತ್ತೆ. ಫಾದರ್ ಆಫ್ ಎಕನಾಮಿಕ್ಸ್ ಎಂದು ಯಾರನ್ನ ಕರಿತೀವಿ ಅಂತಕ್ಕಂಥದ್ದನ್ನು ಸರಿಯಾಗಿರ್ತಕ್ಕಂಥ ಉತ್ತರವನ್ನು ಕಮೆಂಟ್ ಮಾಡ್ತೀರಾ ಅಂತ ತಿಳ್ಕೊಂಡು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.